ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು. ನೋಡೋಣ, ಹುಡುಕುತ್ತಾ ಹುಡುಕುತ್ತಾ ನಡೆಯುತ್ತೇನೆ. ಓಹೋ, ಸುತ್ತಮುತ್ತ ಎತ್ತ ಕಡೆ ನೋಡಿದರು ಕೂಡ ಬರೀ ನೀರೇ ಹೊರತು ಬೇರಾವುದು ನನ್ನ ಕಣ್ಣಿಗೆ ಗೋಚರಿಸುವುದಿಲ್ಲ. ಹಾಗಾದ್ರೆ ಈ ನೀರ ಮಧ್ಯೆ ನಾನು ಒಬ್ಬನೇ ಹುಟ್ಟಿಕೊಂಡಿದ್ದೇನು? ಯಾವುದು ಅರ್ಥವಾಗುವುದಿಲ್ಲ. ಯಾವುದಾದರೂ ಅಥವಾ ಯಾರಾದರೂ ಸಿಗುತ್ತಾರೋ ಎಂಬುದಾಗಿ ಹುಡುಕುತ್ತಾ ಮುಂದುವರಿಯಲೇಬೇಕು. ಇದು ನನ್ನ ಕರ್ತವ್ಯ. ತಡ ಮಾಡುದು ಸರಿಯಲ್ಲ. ನೀರ ಮೇಲೆ ಮುಂದುವರಿದೆ.
ನೀನು ಎಲ್ಲಿರ್ಪಯ್ಯ? ನನ್ನ ಧ್ವನಿಯ ಗುರುತು ಹಚ್ಚಿ ಈಚೆ ಬಾ ಸ್ವಲ್ಪ. ಎಲ್ಲಿದ್ದಿ? ಧರ್ಮ ಕತ್ತಲೆ ಕಾಣಿಸ್ಲಿಕ್ಕೂ ಇಲ್ಲ. ಹೌದು, ಸ್ವರ ಮಾತ್ರ ಏನ ನಿನ್ನ ಹುಡುಕುತ್ತಾ ಹುಡುಕುತ್ತಾ ನೀರಿನಲ್ಲಿ ಮುಂದೆ ಮುಂದೆ ಸಾಗಿ ಬಂದವರು. ಹೌದಾ? ಏನಾದ್ರೂ ಸಿಕ್ಕಿತ ನಿಮಗೆ? ಓ ಅಣ್ಣ, ಬಹಳ ಹುಡುಕಾಡಿದೆ, ಬಹಳ ಪ್ರಯತ್ನಪಟ್ಟೆ, ಏನು ಮಾಡುವುದು, ನನ್ನ ಗ್ರಾಹಕರ ಏನು ಸಿಗಲಿಲ್ಲ. ನಿನಗೆ ಸಂತೋಷವಾಗುದ? ನಿನ್ನ ಹಾಗೆಲ್ಲ ನಾನು ಮತ್ತೆಂತದ್ದು, ನನಗೆ ಸಿಕ್ಕಿತು ಸಿಕ್ಕಿತು. ಎಲ್ಲಿ ಎಲ್ಲಿ ಎಂತದ್ದು ಸಿಕ್ಕಿತು? ಎಲ್ಲಿಗೆ ಅವಸರ ಏನಷ್ಟು ಅಲ್ಲ ನೋಡ್ಬೇಕು. ಸಿಕ್ಕಿತು ನೀರ ಮಧ್ಯೆ. ನೀರ ಮಧ್ಯೆ ಕಮಲ. ಕಮಲ ಹುಡುಕುಡುಕು, ಕಮಲ ಕಮಲ ಉಂಟು. ಕಮಲ ಸಿಕ್ಕಿತ? ಏನ ಅದು? ಪೂರ್ಣ ಬಿರಿದ ಕಮಲ, ಅದರ ಮೇಲೆ ಒಂದು ಸಣ್ಣ ಪ್ರಾಣಿ. ಕಮಲದ ಮೇಲೆ ಪ್ರಾಣಿ? ಹೌದಾ? ನನ್ನನ್ನು ನೋಡಿದ್ದೆ ತಡ. ಮತ್ತೆ ಗಡ್ಡ 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 ನಡು ನಡುಗುವುದಕ್ಕೆ ಆರಂಭಿಸಿತು. ಹೌದಪ್ಪ. ಏ ತಮ್ಮ, ಏನು ವಾ, ಹೋಗುವ, ಕೈ ಹಾಕುವ, ಹಿಡಿಯುವ, ಹೋಗುವ. ಸರಿ ಸರಿ, ತಡ ಮಾಡುದಲ್ಲ, ನೀನು ಹೇಳುದೇನು ಸರಿ, ಕೈ ಹಾಕು ಅಂತ. ಓ ಅಣ್ಣ, ನನಗೆ ಆ ಪ್ರಾಣಿಯನ್ನು ನೋಡ್ಬೇಕಲ್ಲ. ಮತ್ತೆ ನೀನು ಹೇಳಿದ ನೀನು ಹೇಳ್ತಾ ಇರೋದು ಅಷ್ಟೇ. ಹಾ ಹಾ ಹಾ
ನನಗೆ ಈಗ ಅರ್ಥ ಆಯ್ತು. ಈಗ ಸರಿಯಾಗಿ ಗೊತ್ತಾಯ್ತು. ಯಾರು ಪ್ರಾಣಿ ಎಂಬ ಹಾಗೆ ತಿಳಿದು ಹೊಡೆದದ್ದು ನಿನಗಲ್ವ? ಯಾರು ನೀನ? ಪುಣ್ಯಾತ್ಮ, ತಮ್ಮನ ಮೇಲೆ ಅಷ್ಟು ಪ್ರೀತಿ ನಿನಗೆ ಗೊತ್ತಾಗ ಈಗ ಗೊತ್ತಾಯ್ತು ನಿನ್ನದು ಕಪಟ ಪ್ರೀತಿ ಅಂತ. ಗೊತ್ತಾಗದೆ ಹೊಡೆದದ್ದು ಮತ್ತೆ ಗೊತ್ತಾಗದು. ಇನ್ನೊಮ್ಮೆ ಅವಕಾಶ ಸಿಕ್ಕಿದ್ರೆ ಅದು ಬಿರು, ನೀನು ಅದನ್ನ ತೀರಿಸ್ಕೋ. ಮಾತಾಡುವುದಲ್ಲ, ಮತ್ತೆ ಪ್ರಾಣಿ ಎಲ್ಲಿಂಟು? ಎಲ್ಲಿಂಟು? ಹರಿಯದ ಭೀಗಮಲ ನಾಳದಿ ಮರೆಗೊಳ್ಳುತ್ತದೆ ಮನದಲ್ಲಿ ತರ ಹರಿದಿದನು ವೈದ್ಯರು ದಿನ ಬರುವರನ್ನ ಆ ಮರುಗಲೇಗೆ ವಿಧಾದ ಮನದಲ್ಲಿ ಸ್ಮರಿಸಿರುವುದಾಗೆಲ್ಲ ನೀ ಬರಿ ಬಾರದೆ ಬಂದ ಕಷ್ಟವ ಅರಿತು ಯಾರೆಲ್ಲ
ಈಗ ನೀನ್ ಹೇಳಿದಲ್ಲ ನನ್ನ ಸ್ವರ ನಾನು ಬೇಡುದು ನನ್ನ ಪಾದ ನಾನು ಜೀವಿ ಸಮಯ ಅಂತ ಇಲ್ಲ ಜೀವ ಅವಧಿ ಅಂತ ಇಲ್ಲ ಒಬ್ಬೆ ಹೊಡೆಯುವುದಕ್ಕೆ ಹೇಗೆ ಸಮಯ ಇಲ್ಲ ಹಾಗೆ ನಮ್ಮ ಆದ್ದರಿಂದ ಕೇಳ್ತಾ ಇದ್ದೇನೆ ಹೇಗೆ ಈ ನೀರಿನಲ್ಲಿ ಒಬ್ಬನೇ ಜೊತೆ ಅಂತ ಹೇಳುದು ಅದ್ರಲ್ಲಿ ಅಲ್ವಾ
ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ನಾವು ಅಲ್ಲಿ ನೋಡುವುದಲ್ಲ, ನಾವು ಹೀಗೆ ನೋಡುವ ಹಾಗೆ ಅಂದ್ರೆ ಹಾಗೆ ಅಂತೂ ನನಗೆ ನೀವು ಜೊತೆಯಾದಿರಿ. ಎಂತದಕ್ಕೆ ಜೊತೆ ಆಗುದು? ಒಟ್ಟಿಗೆ ಸೇರುವುದಕ್ಕೆ, ಒಂದು ನಾಲ್ಕು ಒಳ್ಳೇದು ಮಾತಾಡುವುದಕ್ಕೆ. ಹೌದು, ಎಂತದ್ದು ಒಳ್ಳೇದು ಮಾತಾಡ, ಅದೆಂತದ್ದು ಒಳ್ಳೇದು ಮಾತಾಡ, ಒಳ್ಳೇದು ಮಾತಾಡಿದ್ರೆ ನಾನು ಮಾತಾಡ್ತಿದ್ದೇನೆ ಅಲ್ಲ, ಮತ್ತೆ ನಾವೆಂತದ್ದು ಮಾತಾಡುದು? ನೀವು ಮಾತಾಡುದು ಅದೇ ನಾಲ್ಕು ಒಳ್ಳೇದು ಮಾತಾಡಬಹುದು ಅಂತ. ಇದು ತನಕ ನೀವು ಮಾತಾಡಿದ ಮಾತಾಡಿ ಏನಾಗ್ಲಿಕ್ಕುಂಟು? ಅಲ್ಲ, ಇದು ತನಕ ನೀವು ಮಾತಾಡಿದ ಹಾಗಲ್ಲ, ಇನ್ನಾದ್ರೂ ಒಳ್ಳೇದು ಮಾತಾಡಬಹುದು. ನಾವು ಇಷ್ಟವರೆಗೆ ಒಳ್ಳೇದು ಮಾತಾಡ್ಲಿಲ್ಲ ಅಂತ ನಿನಗೆ ಹೇಳಿದ್ದು? ಅಲ್ಲ, ಇಷ್ಟದವರೆಗೆ ನೀವು ಮಾತಾಡಿದ್ದು ನಾನು ಕೇಳಿದ್ದೇನಾ? ಹಾಗೆ ಹಾಗೆ ಒಳ್ಳೇದು ಮಾತಾಡಬಹುದು ಅಂತ. ಇದು ಎಂತದ್ದು ಕೇಳಿದ್ದು ನೀನು? ಅದೇ ತೋರು ಬೇಗ ಮೊದಲು ಕಂಡ ಪೋರನಲ್ಲಿ ಹೋದ ಬಂಡ. ಎಂತದ್ದು ಬಂಡ ಅಂತ ಕರೆಯಿದ್ರಿ ನಾನು? ಅದೇ ನಿನಗ ಪುಣ್ಯಾತ್ಮ, ನನ್ನಲ್ಲಿ ಕೇಳಿರುವಾಗ ನಿನಗೆ ಆದ್ರೆ ನೋಡು, ನನಗೆ ನಿನಗೆ ಅರ್ಥ ಆಗದೆ. ಅಲ್ಲ ಅಲ್ಲ, ಒಂದು ನೋಡು, ಎಂತದ್ದು ಆದರೂ ಅವನನ್ನು ಹೇಳಿದ್ದೇನು? ಏನು ಪುಣ್ಯಾತ್ಮ ಅಂತ? ನಾನು ಒಳ್ಳೆಯವಂತ ನನಗೂ ಹಾಗೆ ಹೇಳಿದ್ದ. ಹೌದಾ? ಹೌದು, ಅವ ಎಲ್ರಿಗೂ ಹಾಗೆ ಹೇಳು. ನಮ್ಮದು ವಂಚನೆ ಕ್ರಮ ಇಲ್ಲ, ನೇರವಾಗಿ ಆಗಲೇ ಸ್ಪಷ್ಟವಾಗಿ ಹೇಳು. ಒಳ್ಳೇದು ಹಾಗೆ ಹೇಳಬೇಕು. ನನ್ನ ತಮ್ಮ ಅಂದ್ರೆ ಹಾಗೆ ಎಲ್ಲವರನ್ನು ಒಳ್ಳೆ ದೃಷ್ಟಿಯಿಂದ ನೋಡು. ಅಲ್ಲ, ಒಳ್ಳೇದು ಒಳ್ಳೇದು ಅಂತ ಹೇಳಿದ್ರೆ ಯಾರನ್ನು ನೀವು ನೋಡಿದ್ದು ಅಂತ ನನಗೇನು ಗೊತ್ತು? ಬಂಡ ಅಂತ ಹೇಳಿದ್ದು ನಿನಗಲ್ಲ, ನಾವು ಹೇಳಿದ್ದು ಅಲ್ಲ, ಚಿಕ್ಕ ಪೋರ ಆ ಬಂಡನ ತೋರಿಸು. ನೀವು ನಾನು ಅರಿಯ ಅದನ್ನು ನೀನು ಯಾವ ನೀನು ಅರಿಯೇ ನಾನು ಅರಿಯೇ ಅರಿಯೇ ನನಗೆ ನಾನು ಯಾರು ಅಂತ ಮಾತ್ರ ಗೊತ್ತಿರು. ಯಾರು ನೀನು? ಕಾಣುವಂತಹ ಈ ಶರದಿ ಇದೆ, ಈ ಶರದಿಗೆ ಧನು
ಸತ್ತುಂಟದ ಬಾರಿ ಮಾತಾಡ್ತಾರೆ. ಸತ್ತು ಹೋಗ್ಲಿಕ್ಕೆ ನಮಗೆ ಎರಡು ಬಗೆ ನಿನ್ನ ಪೆಟ್ಟು ಬಿದ್ದ ಮೇಲೆ ಮತ್ತೆ ಅದು ಉಳಿದೀತ. ನಾನು ಎಷ್ಟರ ಮತ್ತೆ ಮತ್ತೆ ಸಮ ಏನು ಹಸಿವೆ 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 ನನಗೆ ಸಾಗುತ್ತಾ ಇದೆ ಪುಣ್ಯಾತ್ಮ. ಆದ್ದರಿಂದ ಹೀಗೆ ಮಾಡುವ, ಹಾಗೆ ನೀನು ಹೀಗೆ ಇರು, ನಾನು ಹೋಗಿ ಆ ಪ್ರಾಣಿಯನ್ನು ತಿಂದು ಬರ್ತೇನೆ, ಆಮೇಲೆ ನೀನು ತಿನ್ನು. ಏನು ನನ್ನನ್ನು ತಪಾಸ ಮಾಡುದು? ನಿನಗೆ ಒಬ್ಬರಿಗೆ ಮಾತ್ರ ಹೊಟ್ಟೆ ಹಸಿವ, ಮತ್ತೆ ನನಗಿಲ್ವಾ? ಮತ್ತೆ ನಾನು ದುಡಿತಿದ್ದೇನಲ್ವ. ಹಾಗಿದ್ರೆ ಹೀಗೆ ಮಾಡುವ, ಹೇಗೆ ಒಂದು ಪಾಲು ಮಾಡುವ. ಹಾಲು ಹೌದು, ಅದ ಹೌದು, ಇಬ್ಬರ ದುಡಿಮೆಗೆ ಸಮ ಪಾಲು ಹೌದಲ್ಲ. ಹೌದು, ಒಂದು ಕೈ ಒಂದು ಕಾಲು ನೀನು ಹಿಡಿ, ಇನ್ನೊಂದು ಕೈ ಇನ್ನೊಂದು ಕಾಲು ನಾನು ಹಿಡಿತೇನೆ. ಹೇಳಿದ್ರೆ ಇಬ್ಬರ ಸರಿಯಾಗಿ ಹಿಡಿದು ಎಳೆಯುವ. ಎಳೆಯುವ ಯಾರಿಗೆ ಎಷ್ಟು ಸಿಗ್ತದೆ ಅಷ್ಟು. ಹೌದು, ಆಮೇಲೆ ಜಗಳ ಇಲ್ಲ. ಇಲ್ಲ ಇಲ್ಲ, ಆಮೇಲೆ ಜಗಳ ಇಲ್ಲ ತಮ್ಮ. ಆದ್ರೆ ಒಂದುಂಟು, ಅದೀಗ ಗಟ್ಟಿಯಾಗಿದೆ, ನಮಗೂ ಸ್ವಲ್ಪ ಆಯಾಸ ಆಗಿದೆ. ಆದ್ದರಿಂದ ನೀರಲ್ಲಿ ಹೀಗೆ ಬಿದ್ದುಕೊಂಡಿರಲಿ, ಇರಲಿ, ಸ್ವಲ್ಪ ಸಮಯದಲ್ಲಿ ಕೊಳೆಯುತ್ತದೆ, ಆಮೇಲೆ ಸುಲಭದಲ್ಲಿ ಸೆಣಸಿ ಪಂಚಸಹಸ್ರ ಕಾಲಿ ಧನುಜರಲಿ ಜಯದೆ ನಳಿನನಾಭನು ಸ್ಮರಿದೆ ಭಕ್ತಿಯೊಳ್ ಆದಿಮಾಯ ಮರಿದೆ ಭಕ್ತಿಯೋಣಿಮಾಯ ಮನದೊಳರಿದನು ದುರದೊಳದಳ ಹನನಗೊಳಿದುವೆ ಕಪಟದೊಳಗಿನುದ ವೀರ ವಿಕ್ರಮಿಗಳ ಬೊಗಳುತ್ತನೆ ಸೆಣದಿ ಪಂಚದಾರ ಕಾಲದಿ ಯುದ್ಧದಲ್ಲಿ ಜಯ ಪ್ರಾಪ್ತವಾಗದೆ ಹೋದಾಗ ಅಮ್ಮನನ್ನು ಪ್ರಾರ್ಥಿಸಿಕೊಂಡೆ, ಶಕ್ತಿಗಿಂತ ಯುಕ್ತಿ ಮೇಲೂ ಅಂತ ಅಮ್ಮ ಸೂಚನೆ ಕೊಟ್ಲು. ಬರ್ಲಿ ಕಾಯ್ತಾ ಮೆಚ್ಚಿದೆ ನಿಮ್ಮ ಪುರುಷಕ್ಕೆ ಬಲು ಹೆಚ್ಚಿನ ದೋಣದಾದಗೆ ಆಶ್ಚರ್ಯವಾದೇನು ಅಚ್ಚಳಿಯದ ಭಟರು ಮೆಚ್ಚಿದೆ ನಿಮ್ಮ ಪುರುಷಗೆ ಬಲು ಹೆಚ್ಚಿನ ದೋಡ ಸಹಸಗೆ ಹೋರಾಟವನ್ನು ಕಂಡು
ಯಾರು ಕಂಡು ಕಂಡ್ರೆ ನೋಡಿ ಹಾಗೆ ನಿಮ್ಮ ಹೋರಾಟವನ್ನು ನೋಡಿ ಮನಸ್ಸು ತೋಷಗೊಂಡಿದೆ. ತೋಷಗೊಂಡು ಭಾರಿ ತೋಷವನ್ನು ಕೊಡಬೇಕು ಅಂತ ಮನಸ್ಸು ಹೇಳ್ತಾ ಉಂಟು. ನೀವು ಮಾಡಬೇಕಾದಿಷ್ಟೇ ಕಾಯ ಕುಗ್ಗಿಸಿ, ಬೆನ್ನು ಬಗ್ಗಿಸಿ, ಶಿರಸು ತಗ್ಗಿಸಿ, ಕೂಡಿ ಬಾಗಿಸಿ, ಕೈಬೆರಳನ್ನು ಮುಂದೆ ಮಾಡಿ ಬೇಡಿ ಬೇಡಿ ಬೇಕೋ ಅಂತ ಕೊಡಿ. ಮುಸುಡಿಗೆ ಬಿಟ್ಟರೆ ಮುಖವನೇ ಯುದ್ಧದಲ್ಲಿ ಸೋತವರು ಯಾರು? ಗೆದ್ದವರು ಯಾರು? ಮತ್ತೆ ಬಹುಮಾನ ಕೊಡುದು ಯಾರು? ಸೋತವನು ಗೆದ್ದವರಿಗೆ ಕೊಡುದ? ಅದು ಗೆದ್ದವರು ಸೋತವರಿಗೆ ಕೊಡುವುದು ಕ್ರಮ ನಮ್ಮದ್ದು ಹಾಗೆ. ಆದ್ದರಿಂದ ಈ ಸಲ ಅಂತಲ್ಲ, ಯಾವಾಗಲೂ ಕೊಡುವುದು ನಾವು, ಬೇಡುದು ನೀವು. ಬೇಡು 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 ಬೇಡ ಕೊಟ್ಟ ಕೈಯ ಕೊಟ್ಟ ಅಂದ್ರೆ ಏನು ಕೇಳ್ತಾನು ಅದನ್ನು ನಾವಿಬ್ರು ಕೈಯೊಳಗೆ ಬಲು ಸೊಕ್ಕಿದ ಮೋರೆ ನಿಮಗೆ ತಕ್ಕುದಾದ ಮತ್ತು ನೀಡಿರಿ ನಿಮ್ಮ ಸಿಕ್ಕಿದಿರಿ ಕೈಯೊಳಗೆ ನನ್ನ ಭೌತಿಕ ಹಿಡಿತದೊಳಗೆ ಹಿಡಿಯಾದಿರಿ ಅಂತ ಅರ್ಥ. ಯಾಕೆ? ನೀನು ಮೂರ್ಖ, ನೀನು ಶತಮೂರ್ಖ. ಅಂದ್ರೆ ಬುದ್ಧಿವಂತ ನೀನು ಅಂತ. ಬುದ್ಧಿವಂತ ಅವ ನೂರು ಪಟ್ಟು ಬುದ್ಧಿ. ನಾನು ಬುದ್ಧಿವಂತ ಮೂರ್ಖ, ನಾನು ನೂರು ಪಟ್ಟು ಶತಮೂರ್ಖ. ದೊಡ್ಡವನ ಅವ ಹೆಚ್ಚು ಮೂರ್ಖ ಆಗುದು ಹೇಗೆ? ಬದಲಾವಣೆ ಮಾಡು. ಹೇಗೆ? ಅವನು ಕೊಟ್ಟದ್ದನ್ನು ಹಿಂದೆ ಪಡೆಯುವುದು ಬೇಡ. ಅವನು ಶತಮೂರ್ಖನೆ, ನೀನು ಶತಶತ ಮೂರ್ಖ. ನಾನು ಶತ ಶತ ಮೂರ್ಖ. ಆದ್ದರಿಂದಲೇ ನೀವು ನನ್ನ ಕೈಯೊಳಗೆ ಸಿಕ್ಕಿದ್ರಿ. ನಾನೇನು ತಲೆಯಲ್ಲಿ ಯೋಚನೆ ಮಾಡಿ ಬೇಕಾದ್ದನ್ನು ಪಡಿ, ಬೇಕಾದ್ದನ್ನು ಪಡೆಯುತ್ತೇನೆ ಅಂತ ಕೇಳಿದೆ. ನೀವು ತಲೆ ಇಲ್ಲದೆ ಬೇಕಾದ್ದನ್ನು ಕೊಡ್ತೇನೆ ಅಂತ ಹೇಳಿದ್ರಿ. ತಲೆ ಇಲ್ಲ ಅದುಂಟು, ಅದನ್ನೇ ಕೊಡಿ. ಸರಿ 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 ಸರಿ
ನಮ್ಮಲ್ಲಿ ನಮ್ಮಲ್ಲಿ ನಮ್ಮದ್ದು ಒಂದು ಷರತ್ತು ಉಂಟು, ನಾವು ಪ್ರಾಣ ಪಡುವುದಕ್ಕೆ ಸಿದ್ಧರಿದ್ದೇವೆ. ಆದ್ರೆ ಪಡೆಯುವಂತಹ ಕಾಲಕ್ಕೆ ಒಂದೇ ಒಂದು ನೀರ ಹನಿ ನಮ್ಮ ದೇಹಕ್ಕೆ ತಾಗದ ಹಾಗೆ ಪಡೆ ಪಡೆ. ನಾನಾರು ನೀವ್ಯಾರು ಎನ್ನುವಂತಹ ಜ್ಞಾನ ನಿಮಗೆ ಒದಗುವ ಹಾಗೆ ಇದು ವಿರಾಟ್ ಕ್ಷೀರಾಣವ ಶಯನ ನಾರಾಯಣ ನೀರಜದಳ ನಯನ, ನಾರಾಯಣ ನೀರಜದಳ ನಯನ, ಗೋರ ದುರಿತ ಸಂಹಾರಣ ದಿನದಾರಿ ರಮಾರಮಣ, ನಾರಾಯಣ ಕ್ಷೀರಾಣವ ಶಯನ ನಾರಾಯಣ ನೀರಜದಳ ನಯನ. ಜಯ 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 ಮನದಿಯೋ ಚಿಸಿದಳು
ಸಂತೋಷದಿಂದಲೇ ಜೀವನವನ್ನು ಸಾಗಿಸುತ್ತಿದ್ದೇನೆ ಎಂಬುದು ಸತ್ಯ. ಆದರೆ ಏನು ಮಾಡೋಣ, ಸಂಪತ್ ಭರಿತವಾದಂತಹ ಶೋಣಿತದಲ್ಲಿ ಹರುಷದಿಂದಿರಬೇಕಾದಂತಹ ದಿತಿ ದೇವಿಯ ಮನಸ್ಸಿನಲ್ಲಿ ಒಂದು ರೀತಿಯಾದಂತಹ ನೋವು. ಕಾರಣವನ್ನು ಕೇಳಿದೆ ಎಂದಾದರೆ ಆಡಿದಂತಹ ಮಾತೇನು ಗೊತ್ತೇ? ಈ ಹಿಂದಕ್ಕಾದರೆ ಅನೇಕ ಗಂಡು ಮಕ್ಕಳನ್ನು ಪಡೆದವರಂತೆ ತಾಯಿ, ಆದರೆ ಪ್ರಪಂಚದಲ್ಲಿ ಹಿರಿತನವನ್ನು ಸಾಧಿಸಿಕೊಳ್ಳಬೇಕೆಂಬಂತಹ ಉದ್ದೇಶದಿಂದ ಮೇಲಿನ ಲೋಕವಾದಂತಹ ದೇವಲೋಕವನ್ನು ವಶಪಡಿಸುವುದಕ್ಕಾಗಿ ಅಗ್ರಜರು ಹೋದವರಂತೆ. ಆದರೆ ಏನು ಮಾಡೋಣ ಹೇಳಿ, ಶಾಶ್ವತವಾಗಿ ಉಳಿಸಿಕೊಳ್ಳಬೇಕೆಂಬಂತಹ ಒಂದು ಆಸೆ ಅಣ್ಣಂದಿರಿಗೆ ಇದೆಯೆಂದಾದರೂ ಅದು ತಪ್ಪಿ ಹೋಯಿತಲ್ಲ. ದೇವತೆಗಳು ಮಾಡಿದಂತಹ ಮೋಸದಿಂದಾಗಿ ಅವರೆಲ್ಲರೂ ಅಳಿದು ಹೋಗಿದ್ದಾರೆ. ಏನಿರಬಹುದು ಕಾರಣ? ಅವರ ಮೋಸ. ಹಾಗಾಗಿ ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಕು ಎಂಬ ಹಾಗೆ ಮನಸ್ಸಿನಲ್ಲಿ ಆಸೆ ಪಟ್ಟಾಗ ತಾಯಿ ಆಡಿದಂತಹ ಮಾತು, ಕಾನನವನ್ನು ಸೇರಿಕೊಂಡು ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಿ ದುರತೀರ ಸಮರ್ಥನಾದಂತಹ ಮಗ ನಿನ್ನುದರದಲ್ಲಿ ಸಂಜನಿಸಿ ತನ್ಮೂಲಕವಾಗಿ ದ್ವೇಷ ಸಾಧನೆಯನ್ನು ಮಾಡಬೇಕು, ಹೆತ್ತ ತಾಯಿಯ ಆಜ್ಞೆಯನ್ನು ಶಿರಸಾ ಪಾಲಿಸಬೇಕೆಂಬಂತಹ ಉದ್ದೇಶದಿಂದಲೇ ನಾನು ನೇರವಾಗಿ ಬಂದು ನಿಂತಿರುವುದು ದಟ್ಟವಾದಂತಹ ಕಾಂತಾರಕ್ಕೆ ನೋಡಬಾರದೆ ಕಾರ್ಗತ್ತಲೆ ಆವರಿಸಿಕೊಂಡಿರುವಂತಹ ಈ ಕಾಡಿನಲ್ಲಿ ತಪಸ್ಸನ್ನಾಚರಿಸಬೇಕು ಎಂಬ ಹಾಗೆ ಮನ ಮಾಡಿ ಯೋಗ್ಯವಾದ ಸ್ಥಳವನ್ನೂ ಆರಿಸಿಕೊಂಡದ್ದಾಯಿತು. ಆದಷ್ಟು ಬೇಗ ತಪಸ್ಸನ್ನಾಚರಿಸಬೇಕು ಎಂಬ ಹಾಗೆ ಮನ ಮಾಡಿದೆ ಎಂದಾದರೆ ಇಲ್ಲ, ಯಾಕೋ ಏನು ನನ್ನ ಮನಸ್ಸೇ ಒಪ್ಪುವುದಿಲ್ಲ. ಕಾರಣ ಇಷ್ಟೇ, ನನ್ನದಾದಂತಹ ಚೆಲುವು. ಪ್ರಪಂಚದಲ್ಲಿ ಹೆಣ್ಣೋರ್ವನು ತಾಯ ಸಮರ್ಥಿಯಾದಂತಹ ಸಂದರ್ಭದಲ್ಲಿ ಚೆಲುವಿಕೆಯಾಗಿ ಕಂಗೊಳಿಸುತ್ತಾಳಂತೆ, ಅದುವೇ ಚೆಲುವು ಆಕೆಗೆ ಮಾರಕವಾಗುವುದಿಲ್ಲವೆ. ಕಾರಣ ಇಷ್ಟೇ, ಇಳೆಯಲ್ಲಿರುವಂತಹ ಕಾಮುಕರು ತಮ್ಮ ಕಾಮತೃಷೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಬಯಸಿ ಬಂದರು ಎಂದಾದರೆ ಈ ಸಂದರ್ಭದಲ್ಲಿ ಈ ಕಾಡಿನಲ್ಲಿ ರಕ್ಷಿಸುವವರು ಯಾರಿದ್ದಾರೆ ಹೇಳಿ? ಹಾಗಾಗಿ ಅತ್ತ ಕಡೆ ನಾನು ಗಮನ ಹರಿಸಿದೆ ಎಂದಾದರೆ ಶೋಣಿತದ ರಾಜಕುಮಾರಿ ಎಂಬ ಹಾಗೆ ಧೈರ್ಯದಿಂದ ಮುನ್ನಡೆಯಬಹುದು. ಆದರೆ ಅಡಿಗಡಿಗೆ ನಮ್ಮ ನಾಶವನ್ನೇ ಬಯಸುವವರಿದ್ದಾರಲ್ಲ ಆ ದೇವತೆಗಳು, ಅವರು ನಮ್ಮ ನಾಶಕ್ಕಾಗಿ ತಪವನ್ನು ಕೆಡಿಸುವುದಕ್ಕಾಗಿ ಮುಂದಾದರು ಎಂದಾದರೆ ಏನು ಮಾಡೋಣ? ಅತ್ತ ದೇವತೆಗಳಿಗೂ ಗೊತ್ತಾಗಬಾರದು, ಇಟ್ಟ ಮಾನವರಿಗೂ ತಿಳಿಯದ ಹಾಗೆ ತಪಸ್ಸನ್ನು ಆಚರಿಸಬೇಕು ನಾ. ಹಾಗಿದ್ರೆ ಏನು ಮಾಡೋಣ? ಸರಿ ಸರಿ, ಒಮ್ಮೆ ಕಾನನದತ್ತ ದೃಷ್ಟಿ ಹಾಯಿಸಿ ನೋಡಿದೆ ಎಂದಾದರೆ ಅದು ದೂರದಲ್ಲಿ ಕಾಣುತ್ತಾ ಇದೆಯಲ್ಲ ಮಹಿಷಿಗಳ ಹಿಂಡು. ಕೆಸರಿನಲ್ಲಿ ಬಿದ್ದುಕೊಂಡಿರುವಂತಹ ಮಹಿಷಿಗಳಿಗೆ ಯಾರ ತೊಂದರೆಯೂ ಒದಗಿರುವುದಕ್ಕೆ ಸಾಧ್ಯವಿಲ್ಲವಂತೆ. ತೊಂದರೆ ಒದಗಿತು ಎಂದಾದರೆ ಬಿಡುವುದಕ್ಕೂ ಇಲ್ಲವಂತೆ. ಹಾಗಿದ್ರೆ ಆ ಭಯ ಇದೆ ಎಂಬ ಅರ್ಥ ಅಲ್ವೇ? ತಡ ಮಾಡುವುದು ಸರಿಯಲ್ಲ, ನಿಜ ರೂಪವನ್ನು ಮರೆಪಡಿಸಬೇಕು, ಆ ಮಹಿಷಿ ರೂಪವನ್ನು ತಾಳಬೇಕು.
ಘೋರವಾದಂತಹ ತಪದ ಮೂಲಕ ನಾ ಮೆಚ್ಚಿಸಿಕೊಂಡೆ ನಿನ್ನನ್ನು. ಉಳಿದಿರುವಂತಹ
ನಿನ್ನಲ್ಲಿ ಒಂದೇ ಒಂದು ವಿನ್ನಪ್ಪ. ಏನಮ್ಮ ಅದು? ಮುಂದೊಂದು ದಿವಸ ದಾಂಪತ್ಯ ಜೀವನದಲ್ಲಿ ನನ್ನ ಉದರದಲ್ಲಿ ಪುತ್ರರತ್ನೋರ್ವ ಜನಿಸಬೇಕು. ಮೂರು ಲೋಕವನ್ನು ತನ್ನ ಅಂಕಿತದಲ್ಲಿ ಇರಿಸಿಕೊಳ್ಳಬೇಕು. ಧೀರ ಸಮರ್ಥನಾಗಿರಬೇಕು. ಅಂತಹ ಮಗ ನನ್ನ ಉದರದಲ್ಲಿ ಸಂಜನಿಸುವಂತೆ ವರವನ್ನ ಅನುಗ್ರಹಿಸುವೆಯ ತಂದೆ. ಅಷ್ಟು ಸಂತೋಷ. ಆದ್ರೆ ನಿನ್ನ ಉದರದಲ್ಲಿ ಕೋರನೇ ಜನಿಸ. ಅಯ್ಯೋ ತಂದೆ ತಂದೆ, ಎಂತಹ ಮಾತನ್ನೇ ಆಡಿಬಿಟ್ಟಿರಿ ನೀವು. ಒಲಿದಿರುವಂತಹ ನೀವು ಸಂತೋಷದಿಂದಲೇ ನನ್ನ ಪಾಲಿಗೆ ವರವನ್ನು ಕೊಟ್ಟಿರಿ ಎಂಬ ಹಾಗೆ ಭಾವಿಸಿಕೊಂಡೆ ಎಂದಾದರೆ ನನ್ನ ಪಾಲಿಗೆ ಕೊಟ್ಟಿರುವುದು ಶಾಪ ತಂದೆ. ನೀವು ನನ್ನೊದರದಲ್ಲಿ ಸಂಜನಿಸುವಂತಹ ಮಗ ಕೋಳನಾಗಿರುತ್ತಾನೆ. ಹೌದಮ್ಮ. ಎತ್ತಿಕೊಳ್ಳುವುದಾದರೂ ಹೇಗೆ? ತಾಯ್ತನದ ಸುಖವನ್ನು ಅನುಭವಿಸುವುದಾದರೂ ಹೇಗೆ ತಂದೆ? ಹೋಗಿ ನನ್ನ ಅವ್ವೆಯಲ್ಲಿ ವಿಚಾರವನ್ನರೂ ಇದೆ ಎಂದಾದರೆ ಅವರು ಕೇಳುವಂತಹ ಪ್ರಶ್ನೆಗೆ ನನ್ನಲ್ಲಿ ಉತ್ತರವಿದೆಯೇ? ಇಲ್ಲ ತಂದೆ, ಶಾಪವನ್ನು ಹಿಂತೆಗೆದು ವರವನ್ನು ಅನುಗ್ರಹಿಸಿ ಉತ್ತರಿಸಿ ಮರುಗದಿರು ಮಾಲಿನಿಗೆ. ಮರುಗದಿರು ಮಾಲಿನಿ ಮುನಿವರ ನೊರೆ ನವ ಜನವು ತಪ್ಪಲರಿಯದು ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ ಮರೆಯ ಮಾತಲ್ಲೆನು ಸದೈಸಿದನು ಮಾಲಿನಿಯ ಮರುಗದಿರು ಮಾಲಿನಿಯೇ ಇದು ವಿಧಿಯ ಮಾತು ಮಾಲಿನಿ ಮಾಲಿನಿ. ತಂದೆ, ನೀನ ನಾನು ಆಡಿದ ಮಾತಿನನ್ನು ನಂದು ಕಂಡಂತಹ ನೀನು ಕಣ್ಣೀರ ಧಾರೆಯನ್ನೇ ಹರಿಸ್ತಾ ಇದ್ದೀಯ. ನಿಜ, ನಿನ್ನ ಪಾಲಿಗೆ ಈ ರೀತಿಯಾಗಿ ವರಲಭಿಸುವುದಕ್ಕೆ ಖಂಡಿತ ನಾನು ಕಾರಣ ಅಲ್ಲ. ಮತ್ತಾರು? ನೀನೇ ಕಾರಣ. ಹೇಗೆ ತಂದೆ? ನೀನು ತಪಸ್ಸನ್ನು ಆಚರಿಸುವ ವಿಚಾರವನ್ನು ಅರಿತ ಹತ್ತಿರದಲ್ಲೇ ತಪವನ್ನೆಸಗುತ್ತಿರುವ ಮುನಿ ಭಾರತವರ ಶಿಷ್ಯ ಸುಪಾರ್ಶುಕರು ಅರಿತು ಇಲ್ಲಿಗೆ ಐತಂದು ಯಾವ ಮಹಿಷ್ಯ ರೂಪವನ್ನು ಧರಿಸಿ ತಪಸ್ಸನ್ನು ಆಚರಿಸ್ತಾ ಇದೆಯೋ ಅಂತಹ ನಿನ್ನ ಉದರದಲ್ಲಿ ಮಹಿಷನೇ ಜನಿಸುವನು ಹಾಗೆ ಶಾಪವನ್ನು ಇಟ್ಟಿದ್ದಾರಮ್ಮ. ಋಷಿ ಶಾಪ? ಯಾವ ಕಾರಣಕ್ಕೂ ಉಸಿಯಾಗುವುದಕ್ಕೆ ಸಾಧ್ಯವಿಲ್ಲವಂತೆ ತಂದೆ. ಆದರೆ ನಾ ತಪದ ಮೂಲಕ ಮೆಚ್ಚಿಸಿಕೊಂಡಿರುವುದು ಮೂರು ಮೂರ್ತಿಗಳಲ್ಲೊಬ್ಬರಾದಂತಹ ಬ್ರಹ್ಮದೇವರನ್ನು. ನಿಮ್ಮಿಂದ ಪರಿಮಾರ್ಜನೆ ಸಿಗುವುದಕ್ಕಿಲ್ಲ. ಖಂಡಿತ ಸಾಧ್ಯವಿಲ್ಲ. ಯಾಕದು? ನಾನು ಕೊಟ್ಟ ಶಾಪ ಮೂರು ಮೂರ್ತಿಗಳಿಂದಲೂ ಪರಿಹಾರವಾಗದೆ ಹೋಗಲಿ ಎಂಬ ಹಾಗೆ ಮುನಿಗಳೇ ವಚನವನ್ನಿಟ್ಟಿದ್ದಾರಮ್ಮ. ತಂದೆ, ಹಾಗಿದ್ದರೆ ನನ್ನ ತಪಸ್ಸು ವ್ಯರ್ಥವಾಯಿತಲ್ಲ. ಖಂಡಿತ ವ್ಯರ್ಥವಾಗಲಿಲ್ಲವಮ್ಮ. ಮತ್ತೆ ಕೋಣನಾದರೂ ಜಾಣನಾಗಿದ್ದಾನೆ. ಮೂರು ಲೋಕದಲ್ಲಿ ತನ್ನ ಅಧಿಕಾರ ಸ್ಥಾಪನೆಯನ್ನು ಮಾಡುವುದರ ಮುಖೇನ ಸರಿ ವಿಭೂ ಅನ್ನಿಸಿಕೊಳ್ತಾನೆ. ಸಂತೋಷ. ಮಹಾಬಲ ಎನ್ನಿಸಿಕೊಳ್ತಾನೆ. ಧೈರ್ಯವಾಗಿ ಸಂತೋಷವಾಯಿತು ತಂದೆ, ಹರುಷವಾಯಿತು. ಕಾನನವನ್ನು ಸೇರಿದಂತಹ ಕಾರ್ಯಪೂರ್ತಿಯಾಗಿದೆ. ಇಲ್ಲಿ ನಡೆದಿರುವಂತಹ ವಿಚಾರವನ್ನು ಹೆತ್ತ ತಾಯಿಗರುಹಬೇಕಾಗಿದೆ. ಆದಷ್ಟು ಬೇಗ ಶೋಣಿತಾಪುರವನ್ನು ಸೇರಿಕೊಂಡೆ. ಕನಕ ಗರ್ಭನೇಮವನು ಕಂಡು ಮಾಲಿನಿ ಕನಕ ಋಷಮನೆ ತಾಳಿಯೇ ಕ್ಷಣದೊಳ ನಿಜ ರೂಪವನ್ನು ತಳೆಯುತ್ತಲೇ ಮನ ಕೈಗೆ ಜನನಿಯಲಿ ಚೆಲುವ ಸುಕುಮಾರನು ಪಡೆದಿರಲು ಭರುಷದಲ್ಲಿ ಕೆಲಿತು ಗುರುಗುರು ಮಾಡುವ ಬಗೆಗರಿಯದಾದಿದೆಯು ಮರುಗುದಿರೆ ತನ್ಮನದಲ್ಲಿ ದೈತ್ಯರು ಅದಿತಿಯಿಂದ ದೇವತೆಗಳು ಕತುಣಿಂದ ವೃಗಾದಿಗಳು ವಿನತಿಯಿಂದ ಗರುಡಾದಿಗಳು ಹೀಗೆ ಒಬ್ಬೊಬ್ಬರಿಗೆ ಮಕ್ಕಳು ಆಗುವ ಹಾಗೆ ಪತಿದೇವರು ಅನುಗ್ರಹವನ್ನು ಮಾಡಿದರು. ಅನೇಕ ಮಂದಿ ಮಕ್ಕಳನ್ನು ಹೊತ್ತು ಹೆತ್ತು ಸಾಕಿ ಸಲಹಿದೆ. ಹಲವು ಮಂದಿ ಮಕ್ಕಳ ತಾಯಿ ಮಂತ ನೆಗಳತೆಯನ್ನು ಪಡೆದಳು ನಾನು. ಆದರೆ ನತ್ತದೃಷ್ಟರು ಈ ದಿತ್ತಿಂತಲೇ ಹೇಳಬೇಕಷ್ಟೇ, ಬಲಿಷ್ಠರಂತ ಮಕ್ಕಳು ದೇವಭೂಮಿಯನ್ನು ಪಡೆದು ಕಾಯಿ ಹೋದರೆ ಸುರಪ್ಪನ ಮೋಸದಿಂದಾಗಿ
ಎಲ್ಲರೂ ಅಳಿದು ಹೋಗಿದ್ದಾರೆ. ಪುತ್ರ ಶೋಕ ನಿರಂತರವಾಗಿ ನನಗೆ ಬಾಧಿಸ್ತಾ ಇದೆ. ಆ ಸುರಪ್ಪರಿಗೆ ಸರಿಯಂತ ಶಿಕ್ಷೆಯನ್ನು ಕೊಡಿಸಿದ್ದಕ್ಕಾಗಿ ನಮ್ಮಲ್ಲಿ ಯಾರಿದ್ದಾರೆ ಯಾರಿದ್ದಾರೆ ಸುಭದ್ರ.
ಏನು? ಗೊತ್ತಾಗಲಿಲ್ಲ. ನಾನು ನಿಮ್ಮ ಮಗಳ. ಮಾತನಾಡುವಾಗ ಹಿಂದೆ ಮುಂದೆ ನೋಡಿ ಮಾತನಾಡು. ನನ್ನ ಕೈಯಿಂದ ಬಿದ್ರೆ ಏನು ಮತ್ತೆ? ಸರಿಯಾಗಿ ಬಿಡಿಸಿ ಹೇಳು. ನಾನು ಮತ್ತೆ ನಿಮ್ಮ ಗಂಡ. ಆ ಸೇರಿಸುವುದನ್ನು ಸೇರಿಸಿ ಹೇಳಬೇಕು. ನೀನು ಮತ್ತು ನನ್ನ ಗಂಡ ಗುರುಪುರಕ್ಕೆ ಹೋದ. ಅದೆಲ್ಲ ಸುರಪುರ ದಿಗ್ವಿಜಯ ನೆಸಗುವುದಕ್ಕಾಗಿ ಅಲ್ಲಿಂದ ಬಂದೆಯ? ಏನು ತಂದೆ ಹೇಳು ಮುಂದೆ? ಅಲ್ಲ ನನ್ನವರಿಗೆ ಸಿಟ್ಟು ಬರುವುದು ಸಹಜ, ನಿನಗೆ ಯಾಕೆ ಸಿಟ್ಟು ಬಂತು? ನನಗೆ ಸಿಟ್ಟು ಬರದೆ
ಇರ್ತದ ಜೀವ ಇದ್ದವನಿಗೆ ಸಿಟ್ಟು ಬರ್ತದೆ. ಯಾಕೆಂತ ಹೇಳಿದ್ರೆ ನನ್ನ ಸಣ್ಣ ಪ್ರಾಯದ ಅಜ್ಜಿಯನ್ನು ಕೊಂಡು ಹೋಗಿದ್ದಾನೆ ಪಾಪಿ ಮಗ. ಸಣ್ಣ ಪ್ರಾಯ ಅಂದ್ರೆ ಎಷ್ಟು ಪ್ರಾಯ? ಏನು ಒಂದು 99 ವರ್ಷ ಆದದ್ದು ಅಷ್ಟೇ. ನಿನಗೆ ಎಷ್ಟು ಆಗ್ಬೇಕಿತ್ತು? ಒಂದು 100 ಆಗ್ಬೇಕಿತ್ತು, ಒಂದು ಶತಕ ನೋಡು ಅಂತ ಇದ್ದೆ ನಾನು. ಹೌದಾ? ಅಲ್ಲ ಅಷ್ಟು ಬದುಕು ಅಷ್ಟುವರೆಗೆ ಬದುಕಬೇಕೆಂಬ ಆಸೆ ಏನು ಅಂತ ಅವ್ರಿಗೆ ಆಸೆ ಇತ್ತು. ಏನು ಯಾಕೆಂತ ಹೇಳಿದ್ರೆ ಅವರಿಗೆ ಒಂದು ಆಸೆ. ಏನು? ಹುಟ್ಟಿಗೌರಿ ಮದುವೆ ನೋಡುವ. ಅದ್ಯಾರು? ಅದು ಮಂಗಳ ಗೌರಿ ಅದು ಅಕ್ಕ. ಇದ್ಯಾರು? ಅದು ಅಜ್ಜಿಯ ಮೊಮ್ಮಗಳು. ಆ ಮೊಮ್ಮಗಳ ಮದುವೆಯನ್ನು ಕಾಣಬೇಕೆಂಬಂತ ಆಸೆ. ಸರಿ ಸರಿ, ಅದು ಆಗಲಿಲ್ಲ. ಹೌದೌದು, ನನಗೆ ಸಿಟ್ಟು ಬಂತು. ನಿನಗೆ ಸಿಟ್ಟು ಬಂದು ಅವನ ಜೊತೆಯಲ್ಲಿ ಯುದ್ಧ ಮಾಡಿದೆ. ನೀನು ಅವರ ಜೊತೆ ಯುದ್ಧ ಮಾಡಿದ? ಯುದ್ಧದ ಪರಿಣಾಮ ಏನಾಗುದ್ದಗೆ ಕೋಣ ಗದ್ದೆಗೆ ಯಮ ಧರ್ಮ ಓಡಿ ಹೋದ. ನಿನ್ನ ಜೊತೆ ಹೋರಾಡಿ ಆಮೇಲೆ ಏನಾಯ್ತು? ಆಮೇಲೆ ನೋಡ್ತೇನೆ ಅಮ್ಮ, ಸುರತ್ಕಲ್ನ ಕಡೆಯಿಂದ ನೇತಾಡಿಕೊಂಡು ಗುಜರಿ ಹಿಡ್ಕೊಂಡು ಹೋಗ ಬಂದದ್ದು. ಹೇಗೆ? ಸುರತ್ಕಲ್ನ ಕಡೆಯಿಂದ, ಸುರಪುರದ ಕಡೆಯಿಂದ ಐರಾವತವನ್ನು ಏರಿಕೊಂಡು ವಜ್ರಾಯುಧವನ್ನು ಜಲಪಿಸಿಕೊಂಡು ಬಂದವ. ಅವ ಬೇರೆ ಯಾರು ಅಲ್ಲ, ಸುರಪ್ಪ. ಹೌದು. ನಿನ್ನ ಸ್ವಲ್ಪ ಕೈ ತೋರಿಸಿ ಮಾತನಾಡಿದೆ ಯಾರಿಗೆ? ಅಲ್ಲಿ ನಮ್ಮ ರಾಯರು ಅವ ಬಂದವಾಗ ಹೇಳಿ ಸನ್ನಿವೇಶ. ಅವಾಗ ಹೇಳಿದ್ದೆ ತಡ, ಸುರಪ್ಪ ಬಂದೆಯಾ? ಬಂದದ್ದು ಒಳ್ಳೇದೇ. ಕಬಡ್ಡಿ ಮಗನೇ, ಕಬಡ್ಡಿ ಕಪಟಿ ಮಗನೇ ಬಂದೆಯಾ ನೀನು? ನಿನ್ನಲ್ಲಿ ಎಲ್ ಇಡಿ ಬಲ್ಬ್ ಉಂಟಾ? ನಿನ್ನ ತೋಳಲ್ಲಿ ಬಲು ಉಂಟಾ? ಬಲು ಉಂಟಾ? ಇದ್ದರೆ ಕುಳಿತುಕೊಂಡು ಎಂತ ಮಾಡುವುದು? ಬಾ ಉದ್ದರಂಗದೊಳಗೆ ಈಗ ಬಾ. ಹಾಗಲ್ವ, ಅಲ್ಲಿ ಯಾಕೆ ದೂರ ನಿಂತಿರುವೆ? ಬಾ ಯುದ್ಧರಂಗದೊಳಗೆ ಬಾ. ಯುದ್ಧರಂಗಕ್ಕೆ? ಸರಿ. ಹಾಗೆ ಹೇಳಿದ್ದೆ ತಡ, ಸುರಪ್ಪ ಪುಳಕ್ಕದೆ ಯುದ್ಧರಂಗದೊಳಗೆ. ಯುದ್ಧರಂಗದೊಳಗೆ ನಡೆದಂತ ಭೀಕರ ಭಯಂಕರ ಕೋಕಾಕೋಲಾದಲ್ಲಿ ನಡೆದಿರುವಂತಹ ಮಹಾಯುದ್ಧದಲ್ಲಿ ಸುರಪ್ಪ ದೇವಲೋಕವನ್ನು ಬಿಟ್ಟು ಓಡಿಯೋದ. ಅಯ್ಯೋ, ನೀನ್ ದೇವಲೋಕ ನಮ್ಮ ಪಾಲಿಗೆ ವಶವಾಗಿದೆ ಎಂದಾದ್ರೆ ಸಂತೋಷದ ವಿಚಾರ. ನಗು ನಗುತ್ತಲೇ ನೀ ಇನ್ನು ಮುಂದೆ ವಿಚಾರವನ್ನು ಮುಂದುವರಿಸಬೇಕು. ಈಗ ನಗು ನಗುತ್ತಾ ವಿಚಾರವನ್ನು ಮುಂದುವರಿಸು. ಸುರಪ್ಪ ಓಡಿ ಹೋದಲ್ಲ, ರಾಯರು ಆಚೆ ಇಚ್ಛೆ ನೋಡಿದ್ರು ಮಸಣೆಯಲ್ಲಿ ಉಂಟು ಅಂತ. ಅದೇ ಸಿಂಹಾಸನ ಅದನ್ನು ಏರಿ ಕುಳಿತು. ಆಮೇಲೆ ಕುಳಿತದ್ದೆ ತಡ, ಆಚೆಯಿಂದ 4 ಜನ, ಈಚೆಯಿಂದ 4 ಜನ. ನಿನ್ನನ್ನು ಹೊತ್ತುಕೊಂಡು ಹೋಗಿದ್ದಾರೆ ಅಪ್ಸರೆಯರು ಬಂದು ತಂಬೆ ಉದ್ಬತ್ತಿ ಮೆಣದ್ಬತ್ತಿ ಮಸಾಲೆ ದೋಸೆ ಮೂಜಿಕ ರಂಬೆ ಊರ್ವಶಿ ಮೇಣಕ್ಕೆ ತಿಲೋತ್ತಮೆ ಮಂಜುಘೋಷ. ಮತ್ತೆ ಕೊನೆಯಲ್ಲಿ ಒಬ್ಬಳು ಬಂದು ಯಾರವಳು? ಅಂಬುಲೆನ್ಸ್. ಅದು ಆಲಂಬುಸ. ಅವಳು ಬಂದ್ರು, ನಾಟ್ಯವನ್ನು ಮಾಡಿದ್ರು, ರಾಯರಿಗೆ ಸಂತೋಷವಾಗಿ ಕೈ ಹಾಕಿದ್ರು. ಏನದು ಕೊಡುವುದೇ? ಏನಾದರೂ ಪಾರಿತೋಷಕ ಕೊಡುವ ಅಂತ ಕೊಟ್ಟರು. ಕೊಟ್ರು ಅವರಿಗೆ ಬಹುಮಾನ ಕೊಡ್ಲೇಬೇಕು. ಹೌದು, ಕೊಟ್ಟು ಎಲ್ಲರೂ ಸಂತೋಷದಲ್ಲಿ ಇರುವಾಗ ಹಾಲಾಡಿಯಿಂದ ಒಂದು ರಿಕ್ಷಾ. ಅದೇ ಹಾರಾಡಿಕೊಂಡು ಯಾರು? ಯಕ್ಷ. ಆ ಯಕ್ಷ ನಿಮಗೆ ಬರೋದಕ್ಕಿಲ್ಲ, ಅರ್ಧ ಅರ್ಧ ಹೇಳುವರು. ಯಕ್ಷ ಯಾರು? ಅದು ಯಾರು ಅಂತ? ಯಕ್ಷರಲ್ಲಿ ತುಂಬಾ ಮಂದಿ ಇದ್ದಾರೆ, ಯಾರು ಅಂತ ಬೇಡುವ? ಯಕ್ಷರಾಜ ಪಿಂಗಳ. ಏನು ಬಂದ? ಬಂದದ್ದೇ ತಡ, ನಮ್ಮ ರಾಯರು ಹೀಗೆ ನೋಡಿದ್ರು. ಓ ಯಕ್ಷರೇ. ಯಾವ್ದು ಯಕ್ಷರೇ? ಓ ಅಂದ್ರೆ ಮರ್ಯಾದೆ ಕೊಟ್ಟು ಮಾತಾಡಿ. ಅವನಿಗೊಂದು ಮರ್ಯಾದೆ. ಹೌದೌದು, ಅದಕ್ಕೆ ಪ್ರತ್ಯುತ್ತರವಾಗಿ ಒಂದು ಚಿತ್ತರ. ಏನಾಯ್ತು? ಕುಳಿತಿದ್ದಂತ ರಾಯರು ಎದ್ದು ನಿಂತರು. ಎದ್ದು ನಿಂತದ್ದೇ ತಡ ಯಕ್ಷ ಇನ್ನೊಮ್ಮೆ ರಗ್ರ. ಏನಾಯ್ತು? ನಿಂತವರು ಅಲ್ಲಿಗೆ ಮಲಗಿದ್ರು. ಏನಾಯ್ತು ಅವರಿಗೆ? ಏನಾಗ್ಲಿಲ್ಲ, ನನ್ನವರಿಗೆ ಏನೂ ಆಗ್ಲಿಲ್ಲ. ಏನಾಗ್ಲಿಲ್ಲ. ಮತ್ತೆ ನಾನು ನೋಡಿದೆ, ನಮ್ಮ ರಾಯರಿಗೆ ಏನು ಹೇಳುವುದಿಲ್ಲ ಅಂತ. ಅಮ್ಮ ಈಗ ಹೇಳ್ತಾರೆ ಆಗ ಹೇಳ್ತಾರೆ ಅಂತ ನೋಡುವಾಗ ನಮ್ಮ ರಾಯರು ಇಷ್ಟುದ್ದ ನಾಳೆಗೆ ಹೊರಗೆ ಹಾಕಿ ಕೆಂಪು ಕೆಂಪು ರಕ್ತಕಾರಿ. ಸ್ವಾಮಿ ಪತಿ ನೀ ಮಾಡಿದೆಯಲ್ಲ ಜೀವಿಸಲು ಕಥೆಯ ನಾಗ್ಯ
ಆಲಿಸಿದೆ, ನಾನು ವಿಚಾರವನ್ನು ಆಲಿಸಿದೆ, ಮನಸ್ಸಿನಲ್ಲೊಂದು ಅಪ್ಪಳಿಸಿ ನನ್ನೆದೆಗೆ ಬಡಿದಂತಹ ಅನುಭವವೇ ನನಗಾಯಿತಲ್ಲ. ಹೆತ್ತ ತಾಯಿಯ ಮನದಾಸೆಯನ್ನು ಈಡೇರಿಸಬೇಕು ಮಾಲಿನಿ, ನಿನ್ನನ್ನು ಸಂತೋಷಪಡಿಸುವುದಕ್ಕಾಗಿ ಆ ಸುರಪುರವನ್ನು ವಶಪಡಿಸಿಕೊಂಡು ಬರುತ್ತೇನೆ ಎಂಬ ಹಾಗೆ ಆಡಿ ಹೋದವರು. ಸಂತಸದ ವಿಚಾರಕ್ಕಾಗಿ ಕಾದು ಕುಳಿತ ನಿನಗೆ ನನ್ನವರ ಮರಣದ ವಾರ್ತೆಯನ್ನು ಕೇಳುವಂತಹ ದುಸ್ಥಿತಿ ಒದಗಿ ಬಂತೆ, ದುಸ್ಥಿತಿ ಒದಗಿ ಬಂತೆ. ಇಲ್ಲ ಸ್ವಾಮಿ, ಸತಿಪತಿಯರು ಜತೆಗಿರಬೇಕು ಎಂಬ ಹಾಗೆ ಆಡಿದಂತಹ ನೀವೇ ನನ್ನ ಕೈಬಿಟ್ಟು ಹೋದಿರಿ. ನನಗೆ ಈ ಸಂದರ್ಭದಲ್ಲಿ ವೈದ್ಯಕೀಯ ದೀಕ್ಷೆಯನ್ನೇ ತಂದುಕೊಟ್ಟಿರಿ. ಈ ಪ್ರಪಂಚದಲ್ಲಿ ನಿಮ್ಮನ್ನು ಬಿಟ್ಟು ಯಾರಿದ್ದಾರೆ, ನನಗೆ ಯಾರಿದ್ದಾರೆ? ಇಲ್ಲ, ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ನಾನು ಸಾಯಿದ್ದೇನೆ. ಅದು ಫಲವೇ ನಿನ್ನು ಸುಮ್ಮನೆ ಸತ್ತವರು ಜೀವಿ ಬರಿ ಸಮರ ಸಮರ್ಥನಾಗಿ ತರಳ ಬಗೆಯ ದುರ್ಗಿ ಕದನಗಳ ಸುಮರದ ಬಂದವನು ಸದೆ ಬರಿದು ನಾಗವಾರ್ತಿಯಲ್ಲಿ ವಶಗೈದೆ ಎದುದಲೇ ಕರೆದಳು ಮಗನ ಮಹಿಷಾ.